ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಈ ಒಂದು ಬೇಸಿಗೆ ರಜೆಯಲ್ಲಿ ಓದು ಬರಹ ಕೌಶಲ್ಯಗಳ ವೃದ್ಧಿಸುವ ಒಂದು ಪೂರಕವಾದ ಅಭ್ಯಾಸವನ್ನು ನಾವು ದಿನಾಲೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ನಲ್ಲಿ ತೆಗೆದುಕೊಳ್ಳುತ್ತಿದ್ದೇವೆ. ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಈ ಒಂದು ಬೇಸಿಗೆ ರಜೆಯನ್ನು ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ನೊಂದಿಗೆ ಕಳೆಯಿರಿ. ಧನ್ಯವಾದಗಳು. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒತ್ತಕ್ಷರ ಪದಗಳನ್ನು ಅಭ್ಯಾಸ ಮಾಡೋಣ. ನಾನು ಒತ್ತಕ್ಷರ ಪದಗಳನ್ನು ಓದ್ತಾ ಹೋಗ್ತೀನಿ, ನಾನು ಹಿಂದೆ ತಾವು ಕೂಡ ಹೇಳಬೇಕು. ತದನಂತರ ನೋಟ್ಬುಕ್ಕಲ್ಲಿ ಬರೆದು ಈ ಒತ್ತಕ್ಷರ ಪದಗಳನ್ನು ಓದಲು ಪ್ರ್ಯಾಕ್ಟೀಸ್ ಮಾಡಬೇಕು. ಶ್ರೀಕಂಠ, ಸಂಗ್ರಾಮ, ಆಶ್ರಯ, ಶ್ರಾವಣ, ಸುಭದ್ರೆ, ಆಶ್ರಿತ, ಸಚಿತ್ರ, ಸುಮಿತ್ರ, ಚಂದ್ರ, ಸಹ್ಯಾದ್ರಿ, ಸುಸೂತ್ರ, ಇಂದ್ರ, ಪ್ರಶ್ನೆ, ಮೂತ್ರ, ಸರ್ರಣೆ, ಖಾತ್ರಿ, ಮೈತ್ರಿ, ಪುರ್ಯಂದು, ಮಾತ್ರೆ, ಕರ್ರಗೆ, ಉಗ್ರಸೇನೆ, ಪುತ್ರಿ, ಪುರ್ರಣೆ, ಏಕಚಕ್ರ, ಶ್ರವಣ, ಪ್ರಸನ್ನ, ಸಕ್ರಮ, ಶ್ರೀಗಂಧ, ಪ್ರಕೃತಿ, ಪ್ರತಿಪಾದನೆ, ಶ್ರೀಶೈಲ, ಪ್ರವೃತ್ತಿ, ಪ್ರತಿಬಿಂಬ, ಶ್ರೀರಂಗ, ವಿಕ್ರಮ, ಪ್ರತಿಭಟನೆ, ಪ್ರತಿರೂಪ, ಪ್ರಯೋಜನೆ, ಪ್ರಾಂಶುಪಾಲ, ಪ್ರತಿರೋಧ, ಪ್ರಾಯೋಗಿಕ, ಬ್ರಿಟಿಷ, ಪ್ರತಿಫಲ, ಪ್ರಿಯದರ್ಶಿನಿ, ರುದ್ರಾಕ್ಷಿ, ಪ್ರವಚನ, ಪ್ರೇರೇಪಿಸು, ಪ್ರವೀಣ, ಪ್ರತಿಭೆ, ತ್ರಿಪದಿ, ಕ್ರಿಯಾಪದ, ಕೇಂದ್ರ, ಏಕಾಗ್ರತೆ, ಕ್ರೋಢೀಕರಣ, ದರಿದ್ರ, ಕರಪಾತ್ರೆ, ಚಂದ್ರವಂಶ, ತ್ರಿಕೋನ, ಕಾಲಪಾತ್ರೆ, ಚಾಂದ್ರಮಾನ.